Bene, ನಮಸ್ಕಾರ. ನಮಸ್ಕಾರ. ನಿಮಗೊಂದು ನಾಲ್ಕು ಕ್ವಶನ್ ಕೇಳ್ತೀನಿ. ನೀವು ಆ್ಯಕ್ಟಿಂಗ್ ಬಗ್ಗೆ ತಿಳ್ಕೊಂಡಿದ್ದೀರಿ? ನಾನು ಆ್ಯಕ್ಟಿಂಗ್ ಬಗ್ಗೆ ಸುಮಾರು ವಿಷಯ ಕಲ್ತಿದ್ದೀನಿ. ಇನ್ಫ್ಯಾಕ್ಟ್ 5 ವರ್ಷದಲ್ಲಿ ಈ ರೋಲ್ಸ್, ಅದಕ್ಕೆ ಬೇಕಾಗಿರೋ ಭಾವನೆಗಳು, ಇನ್ವಾಲ್ವ್ಮೆಂಟ್, ಕ್ಯಾಮ್ರಾ, ಡೈರೆಕ್ಷನ್, ಸ್ಕ್ರಿಪ್ಟ್, ಯಾವುದಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು ಅನ್ನೋದು ಇಲ್ಲಿ ಕಲ್ತ್ಕೊಂಡಿದ್ದೀನಿ. ಕಲ್ತಿರೋದು ಎಲ್ಲಿ? ಮಿತ್ರಸಂಗಮ ಫಿಲ್ಮ್ ಇನ್ಸ್ಟಿಟ್ಯೂಟ್, ಬಸವನಗುಡಿ, ಬ್ಯಾಂಗ್ಳೂರು. ಇಲ್ಲಿ ತುಂಬಾ ಒಂದು ಒಳ್ಳೆ ಅನುಭವ ಆಗಿದೆ. ಇಟ್ಸ್ ಬೀನ್ ಅ ವಂಡರ್ಸ್ ಎಕ್ಸ್ಪೀರಿಯನ್ಸ್ ಫಾರ್ 5 ಇಯರ್ಸ್. ಅಂದಾಗೆ ಈಗ ಆ್ಯಕ್ಟಿಂಗ್ ಮಾಡ್ತಾ ಇದ್ದೀರಾ ಆಲ್ರೆಡಿ? ಎಸ್ ಎಸ್, ಮಾಡ್ತಾ ಇದ್ದೀನಿ. ಈಗ ಇನ್ನು ಮುಂದೆ ನೀವು ಇನ್ನು ಆ್ಯಕ್ಟಿಂಗನ್ನು ಯಾವ ರೀತಿ ಮುಂದುವರ್ಸ್ಕೊಂಡು ಹೋಗ್ಬೇಕು? ಇನ್ಫ್ಯಾಕ್ಟ್ ನಿಜ ಹೇಳಬೇಕು ಅಂದರೆ, ಇವಾಗ ಯಾವುದಾದ್ರೂ ಒಂದು ಫಿಲ್ಮ್, ಲಾಂಗ್ ಫಿಲ್ಮ್ ಆಗ್ಬೋದು, ಶಾರ್ಟ್ ಫಿಲ್ಮ್ ಆಗ್ಬೋದು, ಅದರಲ್ಲಿ ಒಂದು ದೊಡ್ಡ ಪಾತ್ರ ಮಾಡಬೇಕು ಅಂತ ಒಂದು ಆಸೆ. ಎನಿ ಪಾತ್ರ, ಎನಿ ರೋಲ್, ನಾಟ್ ನೆಸೆಸರಿ ಹೀರೋ ರೋಲೇ ಅಲ್ಲ, ಯಾವುದೇ ರೋಲ್ ಕೊಟ್ಟರು ಅದಕ್ಕೆ ತಕ್ಕಂತ ಯಾವುದೇ ರೋಲ್ ಕೊಟ್ಟರು ಅದಕ್ಕೆ ಬೇಕಾಗಿರೋ ಇನ್ವಾಲ್ವ್ಮೆಂಟ್ ತಗೊಂಡು ಪ್ರಿಪೇರ್ ಮಾಡಿಕೊಂಡು ಅದಕ್ಕೆ ಸರಿಯಾಗಿ ಕಾಸ್ಟ್ಯೂಮ್ಸ್ ರೆಡಿ ಮಾಡಿಕೊಂಡು ಕ್ಯಾಮ್ರಾಮನ್ ನಿಂತ್ಕೊಂಡು ಮಾಡಿದ್ರೆ ಈಸಿ ಆಗುತ್ತೆ. ಬಟ್ ಆ್ಯಕ್ಟಿಂಗ್ ಅನ್ನೋದು ನವರಸ ಭಾವಗಳನ್ನು ಅಳವಡಿಸಿಕೊಂಡು ಆ ಡೈಲಾಗ್ ಹೇಳೋದಿದೆಯಲ್ಲ, ಅದನ್ನು ಫಸ್ಟ್ ಅರ್ಥ ಮಾಡಿಕೊಂಡು ಹೇಳುವಂಥ ಶಕ್ತಿ ನಿಮ್ಮಲ್ಲಿ ಬರಬೇಕು. ಹೌದು ಹೌದು, ಅದು ಬಂದೇ ಇದೆ. ಯಾಕೆಂದರೆ ಸುಮಾರು ವಿಡಿಯೋಸ್ ಶೂಟ್ ಆಗಿದೆ, ಸುಮಾರು ಸತಿ ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಆ್ಯಕ್ಟ್ ಮಾಡಿದ್ದೀನಿ. ಸೊ ಹಾಗಾಗಿ ಟೇಕ್ಸ್ ಕಮ್ಮಿ ಇರುತ್ತೆ. ಅಂದರೆ ನೀವು ಕಲ್ತಿದ್ದು ಯಾರು ಕಲಿಸ್ಕೊಟ್ಟಿದ್ದೀರಿ? ಇಲ್ಲಿ ಒಬ್ಬರು ಫ್ಯಾಕಲ್ಟಿ ಇದ್ದರು, ಆ್ಯಕ್ಟಿಂಗ್ ಫ್ಯಾಕಲ್ಟಿ. ಏನು ಹೆಸರು ಅವ್ರದ್ದು? ಕಿಶೋರ್ ಭಾಯ್ ಅಂತ ಅವ್ರ ಹೆಸರು. ಸೊ ಅವರು ಅವ್ರ ಮುಖಾಂತರ ಎಲ್ಲ ಕಲ್ತ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡು. ಸೊ ಟೈಮ್ ಆದರೂ ಪರವಾಗಿಲ್ಲ, ಏನು ಅಂದರೆ ಟೇಕ್ಸ್ ಜಾಸ್ತಿ ಆಗೋದು, ಬಟ್ ಒಂದೇ ಶಾರ್ಟಲ್ಲಿ ಅದು ಆಗೋದಿಲ್ಲ. ಮೆನಿ ಟೇಕ್ಸ್ ತಗೊಳ್ಳೇಬೇಕಾಗುತ್ತೆ.